ಕ್ಷೇತ್ರದ ಸಮರಾಂಗಣದಿ ಗೆದುವಿನ ಗುರಿಯನ್ನು ನಿರೀಕ್ಷಣೆ ಏನ್ ಮಾಡ್ತಾರೆ ಕುರುಕ್ಷೇತ್ರದ ಸಮರಾಂಗಣದಿ ಗೆದುವಿನ ಗುರಿಯನ್ನು ನಿರೀಕ್ಷಿಸಿದ ಸೈನ್ಯದ ಶ್ವೇತವಸನಧರಿ ಭೀಷ್ಮ ಪಿತಾಮಹ ಗದರುಂದರಾಗಿಯನೋಡು ಆಜಾನು ಬಾಹು ಭುಜ ಬಲಾಗೆರು ತೃಣಪಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ನನಗೆ ಒಂದು ಸಾರಿ ತೋರಿಸಿ. ನಿನ್ನ ಹೆಚ್ಚೆ ಅರ್ಜುನ, ಚದುರಂಗ ಬಲ ಸಮೇತವಾದ ಸೈನ್ಯವು ಚಂಡಮಾರುತಗಳಿಂದ ಉನ್ಮಿಳಿತವಾದ ಸಾಗರದಂತೆ ಕಾಣುತ್ತಿದೆ. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಆ ಮಹಾಪುರುಷನೇ ಕೌರವರ ಸೇನಾಧಿಪತಿ ಭೀಷ್ಮ. ಇತ್ತ ನೋಡು ಪಾರ್ಥ, ಕೌರವೈಶ್ವರನು ತನಗೆ ಪ್ರಿಯರಾದ ಕರ್ಣ ದುಶಾಸನೊಡನೆ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವನ ಹಿಂದೆ ಸಿಂಧುರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಾಶ್ವ ರಥದಲ್ಲಿ ಕುಳಿತಿರುವವರೇ ಕೌರವೈಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳು ಇರುವರು. ಅವರೆಲ್ಲರ ರಕ್ಷಣೆಗಾಗಿ ದ್ರೋಣನು ಸ್ವಲ್ಪ ಮುಂದೆ ನಿಂತಿರುವನು. ದ್ರೋಣನ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಿಂದ ನಮ್ಮ ಕಡೆ ನೋಡುತ್ತಿರುವವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಅಷ್ಟಾಶ್ವ ಶೋಭಿತ ರಥದಲ್ಲಿ ಶ್ವೇತವಸನಧಾರಿಯಾಗಿ ಕುಳಿತಿರುವ ಮಹಾಪುರುಷರೇ ಕೌರವರ ಸೇನಾಧಿಪತಿ ಭೀಷ್ಮನು. ನೆರೆಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ವಜ್ರ ಖಚಿತವಾದ ಅಧಿಕಾರ ಮುಕುಟವು ಬೆಳಗುತ್ತಿರುವುದು ನೋಡು. ಆತನು ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷನಿಗೆ ವಂದಿಸುವ ಅರ್ಜುನ. ಆಜ್ಞೆ ಮಾಧವ. ಭೀಷ್ಮನ್ ಗುರು ಪಿತಾಮಹ
ಇದು ನಿನಗೆ ವಂದಿಸುವೆನು. ಈ ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ಪರಮಾತ್ಮ ಮಿತ್ರ ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲೆನಾದರೂ ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ ಏನಾಯಿತು, ಏಕೆ ಈ ರೀತಿ ವಿಚಲಿತನಾಗಿರುವೆ? ಜನಾರ್ದನ 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 ಮಾಧವ ಹರಿ ನೀನೋದಾರಿ ಬೇಡವಯ್ಯ ಕದನ ಹರಿ ಬೇಡವಯ್ಯ ಕದನ ಹರಿ ಬೇಡು ಹರಿ ಬೇಡು ಸಾಧಿಸಲೆಂದು ಹರಿ ಬೇಡವನ್ನೋಣ ಅರ್ಜುನ ಶರೀರದಲ್ಲಿ ಕಂಪನ, ರೋಮಾಂಚನ ಹುಟ್ಟಿರುವುದು, ನಾಲಿಗೆ ಒಣಗುತ್ತಿರುವುದು, ಗಾಂಡಿವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲುವ ತ್ರಾಣವಿಲ್ಲ. ಪರಮಾತ್ಮ ನಾನು ನೋಡುತ್ತಿರುವುದಾದರೂ ಏನು?
ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು, ಮಿತ್ರರು. ಇವರಲ್ಲಿ ಎಷ್ಟು ಜನರ ಧಮನಿಗಳಲ್ಲಿ ಭರತ ವಂಶದ ಪವಿತ್ರವಾದ ರಕ್ತವು ಹರಿಯುತ್ತಿರುವುದೆಂಬುದನ್ನು ನೀನು ಬಲ್ಲೆಯ. ರಾಜ್ಯದ ಮೇಲಿನ ಆಸೆಯಿಂದ ಇವರನ್ನು ವಧಿಸಲು ನನ್ನಿಂದ ಆಗದು. ಮೂರು ಲೋಕದ ಸಾರ್ವಭೌಮ ಪದವಿಯ ಸಲುವಾಗಿ ಈ ಗುರುವಧಿಗೆ ಜ್ಞಾತಿ ಹಿಂಸೆಗೆ ಕೈ ಹಾಕಲಾರದು. ಮಿತ್ರ, ನನಗೆ ಯುದ್ಧವು ಬೇಡ, ರಥವನ್ನು ಹಿಂದಿರುಗಿಸು. ಈ ವಿಷಮಾವಾಸರದಲ್ಲಿ ಇಂತಹ ಕಶ್ಮಲ ಭಾವು ನಿನ್ನಲ್ಲಿ ಹೇಗೆ ಹುಟ್ಟಿತು? ಕ್ಷತ್ರಿಯ ವೀರನಾಗಿ ಜನಿಸಿ ಅನಾರ್ಯನಂತೆ ವರ್ತಿಸುವೀಯ. ತೆರೆದ ಸ್ವರ್ಗದ ಬಾಗಿಲನ್ನು ಬಿಟ್ಟು ನರಕದ ಮಾರ್ಗವನ್ನು ಹಿಡಿಯಬೇಡ. ನರನೆಂಬ ಹೆಸರಾಗಿ ಹೇಡಿ ಎಂಬ ನಿಂದೆಯನ್ನು ನೀನು ಸಹಿಸಲಾರ. ಈ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗಬಾರ್ದ? ಕಥಂ ಪ್ರತಿಯೋಸಾಮಿ ಪೂಜಾರ್ಹ ವರಿಸೂಧನ ಮಧುಸೂಧನ ಮಧುಸೂಧನ ವಾಸುದೇವ, ಒಂದು ಸಾರಿ ಕುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ನನ್ನ ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣನು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರುವು. ಪೂಜ್ಯಾರ್ಹರಾದ ಇವರುಗಳ ಮೇಲೆ ಬಾಣವನ್ನು ತೊಡುವುದೇ? ಗುರು ಹಿರಿಯರ ವಧಿಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವಲ್ಲವೇ ಕೃಷ್ಣ? ಬಂಧು ಬಾಂಧವರ ರಕ್ತದಿಂದ ತೋಯ್ತ ರಾಜಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಅಶಾಶ್ವತವಾದ ರಾಜ್ಯ ಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸ್ವಜನವಧಿಯು ನನಗೆ ಸಮ್ಮತವಲ್ಲ ಕೃಷ್ಣ, ಸ್ವಜನವಧಿಯು ನನಗೆ ಸಮ್ಮತವಲ್ಲ. ವಿಷಮೇ ಸಮುಪಸ್ತು ಅನಾರ್ಯ ದುಷ್ಟಮ ಸ್ವರ್ಗ ಅನಾರ್ಯ ದುಷ್ಟಮ ಸ್ಮರ್ಗ ಮಪಕೀರ್ತಿ ಕರಮ ಅರ್ಜುನ ಅರ್ಜುನ ಯಾರು ಯಾರನ್ನು ವಧಿಸುವುದು ಅರ್ಜುನ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಅರಿದು ಹೋದ ಬಟ್ಟೆಯನ್ನು ಬಿಸುಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಮರಣವು ದೇಹದ ನಾಶ, ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಕ್ಯಾದಿ ಅವಸ್ಥೆಗಳು ಪ್ರಾಪ್ತವಾಗು. ಮನುಷ್ಯನಿಗೆ ದೇಹಾಂತರ ಪ್ರಾಪ್ತಿ ಸಹಜವಾದುದು. ಪಂಡಿತನಾದವನೂ ಅದರ ಸಲುವಾಗಿ ದುಃಖಿಸುವುದಿಲ್ಲ. ಅರ್ಜುನ, ಈ ಭೀಷ್ಮರು, ದ್ರೋಣರು, ನೀನು, ನಾನು ಕೂಡ ಹಿಂದೆ ಅನೇಕ ಸಾರಿ ಜನಿಸಿರುವೆವು, ಮುಂದೆಯೂ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮದ ಅನಂತದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮೃತನಿಗೆ ಪುನರ್ಜನ್ಮವು ಮೊದಲೇ ನಿಶ್ಚಯವಾಗಿರುವುದು. ಅವಶ್ಯವಾಗಿ ಆಗಬೇಕಾದದ್ದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ನೀನು ಪಾಲನೆ ಮಾಡಬಾರ್ದ? ಪರಮಾತ್ಮ, ಯುದ್ಧದ ಹೆಸರಿತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಹ ಶೈತ್ಯಾಧಿಕದಿಂದ ಸರ್ವಾಂಗಗಳು ನಿಷ್ಠೇಷಿತವಾಗಿರು. ನಾನು ಹೇಡಿಯಲ್ಲ ಕೃಷ್ಣ, ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರು. ಹೇಳು ಪರಮಾತ್ಮ, ಹೇಳು, ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ತಾವ ಧರ್ಮವಿಲ್ಲವೇ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಧರ್ಮ ಅವಲಂಬನೆಯು ಅನರ್ಥಕಾರಿ ಪಾರ್ಥ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನೀ ಯುದ್ಧದಿಂದ ನಿವೃತ್ತನಾದರೆ ಅಕೀರ್ತಿ ಭಾಜನ ನೆನೆಸುವೆ. ನಿನ್ನಂತಹ ಸಂಭಾವಿತನಿಗೆ ಅಕೀರ್ತಿಯು ಮರಣಕ್ಕಿಂತಲೂ ಘೋರತರು. ಶತ್ರುಗಳು ಹೇಡಿ ಎಂದು ಹಳೆಯುವರು, ಆತ್ಮೀಯರು ವಂಚಕನೆಂದು ನಿಂದಿಸುವರು. ಅಜ್ಞಾನದಿಂದ ನೀನು ಕರ್ಮಭ್ರಷ್ಟನಾಗಬೇಡ ಪಾರ್ಥ. ಪರಮಾತ್ಮ,
ಪರಮಾತ್ಮ ಕೃಷ್ಣ. ಅಪಕೀರ್ತಿ ಬರುವುದದಂತಿರಲಿ, ಸಾರ್ಥಕ ಕೀರ್ತಿಗೆ ಬರಸಿಡಿಲೊಡೆಸಲೇ. ಬಂಧು ಬಾಂಧವ ಗುರು ಹಿರಿಯರನೇ ಕರನು ಕೊಂದು ಪಾಪದ ಹೊರೆಯ ಶಿರದಿ ಹೊರಲಾರೆನಯ್ಯ ಮುಕುಂದ 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 ಪರಮಾತ್ಮ. ಈ ಯುದ್ಧದಲ್ಲಿ ನನ್ನ ನಿರ್ದಿಷ್ಟ ಕರ್ಮವೇನು? ಧರ್ಮ ರಕ್ಷಣೆಯೋ ಅಥವಾ ಧರ್ಮ ನಾಶವೋ? ಉಭಯ ಭ್ರಷ್ಟನಾಗದಂತೆ ನನಗೊಂದು ಗತಿಯನ್ನು ತೋರಿಸು. ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಅಸ್ಥಿರಂ ದೇಹಂ ಕೀರ್ತಿ ಶಾಶ್ವತಂ ಕರ್ತವ್ಯಂ ಮಾನವ ಧರ್ಮೋ ಧರ್ಮ ರಕ್ಷಕ ನಾನಿರೇ ಬರಿದೇಕೆ ಕಳವಳ ಪಡುವೆ ಧರ್ಮ ರಕ್ಷಕ ನಾನಿರೇ ಬರಿದೇಕೆ ಕಳವಳ ಪಡುವೆ ಮರುಳೇ 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 ಕರ್ಮವು ಮಾನವ ಜೀವನದ ರಾಜ್ಯ ಮಾರ್ಗ. ನೀನೀಗ ಕರ್ಮ ತತ್ಪರ್ಯನಾಗ, ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಇದನ್ನು ಅನಾಸಕ್ತ ಚಿತ್ತದಿಂದ ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನ ಭಾವದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು, ಇಹದಲ್ಲಿ ಕೀರ್ತಿಯನ್ನು ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ ಪಾರ್ಥ. ಈ ದಿವ್ಯವಾಣಿಯಿಂದ ನನ್ನ ಹೃದಯದ ಪ್ರಸುಪ್ತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತಿರುವ ನೀನು ಯಾರು ಕರ್ಮಯೋಗಿ? ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ನಾನು ಮಾಯಾರೂಪಿ, ದರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ಧಾರಣ ಮಾಡುವೆನು. ಜಲರೂಪದಿಂದ ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯನಾಗಿ ಅವುಗಳ ಶಕ್ತಿಯನ್ನು ವರ್ಧಿಸುವೆನು. ವಾಯುವೆನಿಸಿ ಚಲಿಸುವೆನು, ಆಕಾಶವೆನಿಸಿ ವಿಶ್ವ ಜಗತ್ತನ್ನು ವ್ಯಾಪಿಸುವೆನು. ಮನೋಬುದ್ಧಿ ಅಹಂಕಾರವೆಂಬ ತ್ರಿಗುಣಾತ್ಮಕ ರೂಪದಿಂದ ಮಾನವನ ಪ್ರಜ್ಞೆಯನ್ನು ಜಾಗೃತಗೊಳಿಸಿ ಆತ್ಮವಿಕಾಸದ ರಾಜಪಥದಲ್ಲಿ ಬಿಡುವೆನು. ಬಹುರೂಪಾತ್ಮಕವಾದ ಜಗತ್ತಿನ ಪ್ರಭಾವ ಪ್ರಳಯ ಉದಯ ವಿನಾಶಗಳಿಗೂ ನಾನೇ ಕಾರಣನು. ಸರ್ವಾಂತರಯಾಮಿಯೂ ಸರ್ವಶ್ರೇಷ್ಠನೂ ಆದ ಪರಾಪರ ವಸ್ತುವು ನಾನು. ದಾರದಲ್ಲಿ ಮಣಿ ಸಮೂಹವನ್ನು ಪೋಣಿಸಲ್ಪಟ್ಟಂತೆ ಈ ವಿಶ್ವ ಜಗತ್ತು ನನ್ನಲ್ಲಿ ಪ್ರೋತವಾಗಿರುವುದು. ನಾನು ನೀರಿನಲ್ಲಿ ರಸಾತ್ಮಕನು, ಸೂರ್ಯ ಚಂದ್ರರ ಕಾಂತಿಯು ನನ್ನ, ವೇದಗಳಲ್ಲಿನ ಓಂಕಾರವು ನಾನು, ಮನುಷ್ಯರಲ್ಲಿನ ಪೌರುಷವು ನನ್ನದು, ಸಮಸ್ತ ಭೂತಗಳ ಆದಿ ಕಾರಣನು ನಾನು, ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸಾಮವು, ರುದ್ರರಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವಾಗಿರುವೆನು. ಅರ್ಜುನ, ನನ್ನ ವಿಭೂತಿಗಳು ಅಗಣ್ಯ ಅನಂತ ಬೋಧ, ಅದರಲ್ಲೊಂದು ಅಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುತ್ತಿರುವ ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರ ಅರಿಯಿತು. ಹೇ ಯೋಗೇಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು.
ತಥಾಸ್ತು ಪಾರ್ಥ, ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾಗಿರುವ ಸಮಸ್ತ ಯೋಧರನ್ನೊಂದೇ ಸಾರಿ ಆಪೋಷಣೆ ಮಾಡಿ ನನ್ನ ಉದರದಲ್ಲಿ ಧರಿಸುವೆ. ನೀನು ನಿಮಿತ್ತ ಮಾತ್ರಕ್ಕೆ ನನಗೆ ಸಹಾಯಕನಾಗು. ನೋಡು ನನ್ನ ವಿಶ್ವರೂಪ. ಯೋಗಮಾಯಿ ಜಾಗೃತಳ. ಆಹಾ ಪರಮಾತ್ಮ ವಾಸುದೇವ, ಎನ್ ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಸ್ಥಿರ ಚಿತ್ತವಾಯ್ತೋ ದೇವಾ. ಕಿಂಕರನ ಪೊರೆಯೋ ಕರುಣಾ ಮೂರ್ತಿ, ನಿನ್ನ ಸೌಮ್ಯ ರೂಪವ ತೋರೋ ಶರಣು ಶರಣು ಗಿರಿದಾರಿ. ಶರಣರ ಪೊರೆಯೋ ಜೀವನ ನಿಧಿಯೇ, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಲಲಿಯೇ. ಶಾಂತಿಯ ಕರುಣಿಸುನಿ ರಾಧಾ ರಮಣ, ಮುಕ್ತಿಯ ಕರುಣಿಸುನಿ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಮೇಲುಮೆ ಚರಣದಿ, ಜೋಡಿಸಿ ಕರಗಳ ಮೇಲುಮೆ ಚರಣದಿ. ಮಾಡು ಕೃಪೆಯನ್ನು ಪಾಮರ ನನ್ನೊಳು, ಮಾಡು ಕೃಪೆಯನ್ನು ಪಾಮರ ನನ್ನೊಳು. ಭೀಕರ ರೂಪದ ಬೇಗೆಯ ಸಹಿಸೆನು, ಶರಣರ ಪೊರೆಯೋ ಜೀವನ ನಿಧಿಯೇ, ದಾರಿ ಕಾಣದೆ ನೊಂದು ಬಳಲಿದೆ. ದಾರಿ ಕಾಣದೆ ನೊಂದು ಬಳಲಿದೆ, ಶಾಂತಿಯ ಕರುಣಿಸು ನೀ ರಾಧಾ ರಮಣ, ಮುಕ್ತಿಯ ಕರುಣಿಸು ನೀ. ಎಂತಹ ಭಯಾನಕ ರೂಪವಿದು! ಮಾನವ ಚಕ್ಷುಗಳಿಂದ ನೋಡಲಾರೆ ಪ್ರಭು. ಕೈ ಕಾಲುಗಳು ಕಂಪಿಸುತ್ತಿರುವುದು, ವಾಕ್ ಸ್ಫೂರ್ತಿ ಇಲ್ಲ. ಕರುಣಾಮಯನಿ, ನಿನ್ನ ಸೌಮ್ಯ ರೂಪವನ್ನು ಧಾರಣ ಮಾಡು. ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಆನಂದದ ತರಂಗಗಳನ್ನೆಬ್ಬಿಸುವ ನಿನ್ನ ಸುಧಾ ಮಧುರವಾದ ಮಂದಹಾಸವನ್ನು ತೋರಿಸು. ಗೋಪಿಕಾವಲ್ಲಭ, ಲಲನ ಚಿತ್ತರಂಜಕವಾದ ನಿನ್ನ ಗಂಭೀರ ಸುಹಾಸ ವದನವೆಲ್ಲಿ? ಆವಯೋಚನೆಯು ಬೇಡ ಪಾರ್ಥ, ಅವರವರ ಕರ್ಮಾನುಸಾರ ಭವಸಾಗರ ಪಾರ್ಥ. ಹುಟ್ಟಿದವ ಮರಣಿಸಲೇಬೇಕು, ಮರಣಿಸಿದವ ಮತ್ತೆ ಹುಟ್ಟಲೇಬೇಕು. ಕೊಲ್ಲುವವನು ನೀನಲ್ಲ, ಸಾಯುವವ ಅವನಲ್ಲ. ಪರಿವರ್ತನೆ ಜಗದ ನಿಯಮ, ಇದುವೇ ನಿಸರ್ಗದ ಧರ್ಮ.
ಸರ್ವ ಜೀವಾತ್ಮದೊಳಿರುವ ಪರಮಾತ್ಮ ನಾನೇ, ಆದಿ ನಾನೇ ಅಂತ್ಯ ನಾನೇ ಅಚಿಂತ್ಯ ನಾನೇ ಅಧಮ್ಯ ನಾನೇ ಅಗೋಚರ ನಾನೇ ಆತ್ಮ ನಾನೇ ಸರ್ವ ಮೃದ ಗಗನರ ಜೀವ ಸಂಕುಲವು ನನ್ನೊಳಗೆ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸುಧಾಮ್ಯಹಂ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಂ ಧರ್ಮ ಸಂತಾಪನಾರ್ಥಾಯ ಸಂಭವಾಮಿ ಯುಗೇ. ಭಯವನ್ನು ಬಿಡು ಪ್ರಾಣಸಕ, ಗದಾ ಚಕ್ರ ಶೋಭಿತವಾದ ನನ್ನ ಸೌಮ್ಯಮೂರ್ತಿಯ ದರ್ಶನ ಮಾಡು. ಸಾಗರದ ಮಧ್ಯದಲ್ಲಿ ಪ್ರಶಾಂತ ಗಂಭೀರ ಜಲರಾಶಿಯಲ್ಲಿ ನಿಶ್ಚಲವಾಗಿ ನಡೆಯುವ ನಾವೆಯಂತೆ ನಿನ್ನ ಹೃದಯವು ಶಾಂತವಾಗಲಿ. ತೆಗೆದುಕೋ ಧನುರ್ಬಾಣಗಳನ್ನು, ಸಮರ ಗೀತೆಯನ್ನು ಮೊಳಗಿಸುವೀರ. ಬಾರಿನ ಬಾಡಿನ ಭಾಗ್ಯದ ರೋರೆ ಒಲಿ
ಸ್ವಾಮಿ, ನಾನು ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದಲೂ ಹಂಬಲಿಸುತ್ತಿದ್ದೆ, ಅದು ಈ ದಿನ ಲಭಿಸಿತು. ನಿನ್ನ ದೇವರ ಸಂದರ್ಶನವೇನು ಹೊಂದಿದೆ, ಆದರೆ ಆತನ ಸನ್ನಿಧಿ ಎಲುಪಿಸಲು ಏನೇನೇ ಸಿದ್ಧಪಡಿಸಿರುವೆ? ನನ್ನ ಸರ್ವಸ್ವವನ್ನು ಕೊಟ್ಟಿರುವನು, ಇನ್ನು ನನ್ನದಾಗಿ ಏನು ಉಳಿದಿದೆ ಸ್ವಾಮಿ? ಆಹಾ, ನಾನು ಕೇಳಿದ್ದು ನಿನ್ನ ಹೃದಯದ ಪ್ರೇಮ ಉತ್ತರ. ಹೌದೇ ಸ್ವಾಮಿ, ಅದು ಮೊದಲಿನಿಂದಲೂ ತಮ್ಮದೇ ಆಗಿದೆ, ಪುನಃ ಕೊಡುವ ಅಗತ್ಯವಿಲ್ಲವಲ್ಲ. ಎಂತ ಚಾತುರ್ಯದ ನುಡಿದು ಅಲ್ಲವೇ. ಆ
ಅದನ್ನು ಬಲ್ಲೆನು ಪ್ರೇಯಸಿ. ನಿಜವೇ ಸ್ವಾಮಿ, ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಪ್ರೇಮ ಪೂಜೆಯನ್ನು ಹೊಸದಾಗಿ ಪಡೆಯಬೇಕು ಮುದೇ, ನನ್ನ ಬಯಕೆ ಉತ್ತರ. ಆತ ನೋಡು, ವಸಂತದ ಬಳ್ಳಿಯು ದಿನ ದಿನ ಹೊಸ ಹೊಸ ಹೂಗಳಿಂದ ಸೃಷ್ಟಿಕರ್ತರನ್ನು ಆರಾಧಿಸಿ, ಪಕ್ಷಿಗಳು ದಿನ ದಿನ ಹೊಸ ಹೊಸ ಗಾನದಿಂದ ಪ್ರಕೃತಿಯನ್ನು ನಮಿಸುವು, ಸರ್ವಸಾಕ್ಷಿ ಆದ ಸೂರ್ಯದೇವನು ದಿನ ದಿನ ಹೊಸ ಹೊಸ ಗಾನದಿಂದ ಜಗತ್ತನ್ನೇ ಬೆಳಗುತ್ತಿರುವನು. ಪ್ರೇಮದ ವಿಚಾರವೂ ಹಾಗೆ ಉತ್ತರ. ಅದು ಹೇಗೋ, ವಿರಹದಿಂದ ಸಮ್ಮಿಲನ, ಸಮ್ಮಿಲನದಿಂದ ಪುನಃ ವಿರಹ, ವಿರಹ ಸಮ್ಮಿಲನ ಉಭಯ ಆಕರ್ಷಣೆ ವಿಕಸನೆ, ಪ್ರೇಮದ ಜೀವಾಳ ಉತ್ತರ. ನಿನ್ನೆ ದಿನ ನಾವು ತೀವ್ರ ವಿಯೋಗದ ಶೋಕದಿಂದ ದಗ್ಧರಾಗಿದವು, ಈ ದಿನ ಪುನಃ ಸಮ್ಮಿಳಿತರಾಗಿರವು. ಈ ಆನಂದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಹೊಸದಾಗಿ ಪಡೆಯಬೇಕು. ದೇವರೇ, ಪೂಜೆಯನ್ನು ಬಯಸಿದ ಭಕ್ತರು ನಿರಾಕರಿಸಬಳಿ, ಹೌದಲ್ಲವೇ? ಹೌದು. Oh,
ಸಣವಲ್ದುಯುಗವಾಗಿದೆ ಆಡೋಣ ಬಾರೆ ಆಕಾಶ ತಾರೆ ಮೈ ಮನವು ಒಂದಾಗಿದೆ ಮಾಮರ ಕೋಗಿಲೆ ಕೂಗಿದ ಸಮಯ
ಕೊಂಡದ ಕೋಗಿಲೆ ಎಂಚರ ಗೈಯಲ್ಲಿ ಮಾಮರ ಕೋಗಿಲೆ ಕೂಗಿದ ಸಮಯ ಹೃದಯದ ಕೋಗಿಲೆ ಎಂಚರ ಗೈಯಲ್ಲಿ ವಿರಹದ ತಾಪಕ್ಕೆ ಮಧುರ ಮಧುರ ರಹದ ತಾಪಕ್ಕೆ ಮಧುರ ಮಧುರ ಗೆಳತಿ ಸನಿಹಕ್ಕೆ ಬರಲಿ ಗೆಳತಿ ಸನಿಹಕ್ಕೆ ಬರಲಿ ಒಂದು ಪ್ರೇಮದ ಮನದಲ್ಲಿ ಅರಳಿ ನಿಂತಿದೆ ಮೇಡಮ್.
ಸಂದರ್ಶನ ದೇವಿ ನಮ್ಮಿ ಪ್ರೇಮವೇ ನಿಜ ಜೀವನ ಸಾಧನ ದೇವಿ ನಮ್ಮಿ ಪ್ರೇಮವೇ ನಿಜ ಜೀವನ ಸಾಧನ ಪ್ರೇಮವೇ ನಮ್ಮಿ ವರ ಪ್ರಿಯ ಬಂಧನ ಪ್ರೇಮವೇ ನಮ್ಮಿ ವರ ಪ್ರಿಯ ಬಂಧನ ಮಂಗಳದಾಯಕನಾಯೇ ಜಯ ಪಾವನ ದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಶ್ರೀಲೋಲ ಜಯ ಮಂಗಳವರ ಗುಣ ಶ್ರೀಲೋಲ ಜಯ 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 ಜೈ 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 ಜಯ 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 ಜೈ 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 ಜಯ ಮಂಗಳದಾಯಕ ಹರಿಯೇ ಜಯ ಪಾವನ ದಾರಿ ಮುರಾರೇ ಜಯ ಮಂಗಳದಾಯಕ ಹರಿಯೇ ಶ್ರೀ ಶ್ರೀ ರಂಗನಾಥ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಕಿ ಶ್ರೀ ಶ್ರೀ ರಂಗನಾಥ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಕಿ ಶ್ರೀ ಶ್ರೀ ರಂಗನಾಥ ಸ್ವಾಮಿ ಕೃಪಾ ಪೋಷಿತ ನಾಟಕ ಮಂಡಳಿಕಿ ಗುರುಪಾದ ಧೂಳಿಕಿ ಶ್ರೀಕೃಷ್ಣ ಭಗವಾನ್ಕಿ ಶ್ರೀರಾಮಚಂದ್ರ ಪ್ರಭುಕಿ ಜೈ ಹನುಮಾನ್ಕಿ ಜೈ ಜೈ